ಹಾಯ್ ಎವ್ರಿವನ್, ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಂದ್ಬಿಟ್ಟು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ, ಕ್ಲಾರಿಟಿ ಕೂಡ ಎಲ್ಲ, ಫೀಸ್ ಎಷ್ಟಾಗುತ್ತೆ ಅಂತ ಜಸ್ಟ್ ನಿಮ್ಗೆ ಒಂದು ಐಡಿಯಾ ಕೊಡ್ತೀನಿ. ಈಗ ನಿಮಗೆ ಈ ವರ್ಷ ನಿಮಗೆ ಈ ರೀತಿ ಬಿಟ್ಟಿಲ್ಲ ಫೀಸ್ ಸ್ಟ್ರಕ್ಚರ್, ಈ ರೀತಿ ಡೀಟೇಲ್ ಆಗಿ ಬಿಟ್ಟಿಲ್ಲ, ಬಟ್ ಕೆಲವೊಂದು ಬರೀ ನೋಟಿಫಿಕೇಶನ್ ಮಾಡಿಸಿದ್ದಾರೆ. ಸ್ವಲ್ಪ ಕ್ಲಾರಿಫೈ ಮಾಡ್ತೀನಿ ವಿದ್ಯಾರ್ಥಿಗಳಿಗೆ ಡೌಟ್ ಕೂಡ ಇರುತ್ತೆ. ಬನ್ನಿ ವಿಡಿಯೋನ ಶೇರ್ ಮಾಡೋಣ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ನೋಡೋದಾದ್ರೆ ಮೇಜರ್ ಆಗಿ ನೋಡೋದಾದ್ರೆ ಇಲ್ಲಿ ಮೊದಲು ಇಂಜಿನಿಯರಿಂಗ್ ಅದರಲ್ಲಿ ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡ್ತೀನಿ. ಇಂಜಿನಿಯರಿಂಗ್ ಮತ್ತೆ ಆರ್ಕಿಟೆಕ್ಚರ್ ಬಗ್ಗೆ ಇಲ್ಲಿ ಮೊದಲು SC ST ವಿದ್ಯಾರ್ಥಿಗಳಿಗೆ ಬರ್ತೀನಿ. ನೋಡೋದ್ರೆ SC ST ವಿದ್ಯಾರ್ಥಿಗಳಿಗೆ ಬಿಲೋ 2.5 ಲ್ಯಾಕ್ ಯಾರು SC ST ವಿದ್ಯಾರ್ಥಿಗಳಿಗೆ ಅವ್ರಿಗಿದ್ರೆ ಕೇವಲ 500 ರೂಪಾಯಿ ಆಗಿರುತ್ತೆ ಫೀಸು. ಎಲ್ಲದಕ್ಕೂ ಕೂಡ 500, ಬಿ ಫಾರ್ಮಾ, ಡಿ ಫಾರ್ಮಾ, ಫಾರ್ಮ್ ಸೈನ್ಸ್ ವರ್ಷಗಳು ಕೂಡ 500 ಆಗಿರುತ್ತೆ. BBSC ಮತ್ತೆ BFSC ಅರೌಂಡ್ 11,000 ಒಳಗಾಗುತ್ತೆ SST ವಿದ್ಯಾರ್ಥಿಗಳಿಗೆ. ಇನ್ ಕೇಸ್ SST ವಿದ್ಯಾರ್ಥಿಗಳಿಗೆ ಲೆಸ್ ದನ್ 10 ಲ್ಯಾಕ್ ಇದ್ರೆ ಅವ್ರಿಗೆ ಕೂಡ 20-30,000 ಒಳಗೆ ನಿಮಗೆ ಎಲ್ಲದೂ ಕೂಡ ಮುಗಿದೋಗುತ್ತೆ. ಮತ್ತೆ SST ವಿದ್ಯಾರ್ಥಿಗಳಿಗೆ ಮೋರ್ ದನ್ 10 ಲ್ಯಾಕ್ ಇದ್ರೆ ಮಾತ್ರ ಅವರಿಗೆ ಫೀಸ್ ಜಾಸ್ತಿ. ಲೆಸ್ ದನ್ 10 ಲ್ಯಾಕ್ ಇದ್ರೆ ಅವ್ರಿಗೆ ಅರೌಂಡ್ 10,000 ಒಳಗೆ ಎಲ್ಲ ಫೀಸ್ ಮುಗಿದೋಗುತ್ತೆ. ಮತ್ತೆ ಇನ್ 2.5 ಲ್ಯಾಕ್ ಒಳಗಿದ್ರೆ ನಿಮಗೆ ಅರೌಂಡ್ 500 ರುಪೀಸ್ ಒಳಗೆ ಎಲ್ಲ ಮುಗಿದೋಗುತ್ತೆ. ನಿಮಗೆ ಕಾಲೇಜ್ ಫೀಸ್ ಕಟ್ಟಬೇಕಾಗುತ್ತೆ. ಕಾಲೇಜ್ ಫೀಸ್ ಅರೌಂಡ್ 10,000 ವರೆಗೂ ಆಗುತ್ತೆ. ಕಾಲೇಜ್ ಫೀಸ್ ಬಂದ್ಬಿಟ್ಟು ಮ್ಯಾಂಡೇಟರಿ ಆಗಿರುತ್ತೆ ಎಲ್ರಿಗೂ ಕೂಡ. ಬಟ್ ಸ್ಕಾಲರ್ಶಿಪ್ ಬರೋ ಕಾರಣ SC ST ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಬರ್ಡನ್ ಇರೋದಿಲ್ಲ. SC ST ವಿದ್ಯಾರ್ಥಿಗಳಿಗೆ ಕಡಿಮೆ ಇದರಲ್ಲಿ ಅವರು ಆರಾಮಾಗಿ ಸ್ಟಡಿನ ಮಾಡ್ಬೋದು. ಅದರ ಬಗ್ಗೆ ಮಾತಾಡ್ತೀನಿ. ಅದರ ದಿನ SC ST ಅವರಿಗೆ ಕ್ಯಾಟಗರಿ 1, ಅದೇ ರೀತಿ OBC ಬಗ್ಗೆ ಮಾತಾಡೋದ್ರೆ OBC ವಿದ್ಯಾರ್ಥಿಗಳಿಗೆ ಅಂದ್ರೆ 2A 2B 3A 3B ಮತ್ತೆ SC ST ಅವರು ಅಬೌವ್ 10 ಲ್ಯಾಕ್ ಇನ್ಕಮ್ ಇರೋರು, ಅದೇ ರೀತಿ ಕ್ಯಾಟಗರಿ 1 ಅವರು ಅಬೌವ್ 2.5 ಲ್ಯಾಕ್ ಇನ್ಕಮ್ ಇರೋರು ಈ ಕ್ಯಾಟಗರಿಗೆ ಬರ್ತಾರೆ. ಅವರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ 38,200 ಅಂತ ಕೊಟ್ಟಿದ್ದಾರೆ. ಇದು ಕಳೆದ ವರ್ಷದ್ದು. ಈಗ ಒಂದು 40,000 ಚಿಲ್ಡ್ರೆ ಮಾಡಿದ್ದಾರೆ, 40-41,000 ಮಾಡಿದ್ದಾರೆ. ಯಾಕಂದ್ರೆ 7% ಮಾತ್ರ ಐಕ್ ಮಾಡಿದ್ದಾರೆ. ಅಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನೀವು ಸ್ಟಡಿ ಮಾಡ್ತೀರಂದ್ರೆ 40,000 ಚಿಲ್ಡ್ರೆ ನೀವು ಕಟ್ಟಬೇಕಾಗುತ್ತೆ. ಇದನ್ನ ಇನ್ಕ್ಲೂಡಿಂಗ್ ಕಾಲೇಜ್ ಫೀಸ್ ಅಂತ ಹೇಳಿದ್ದಾರೆ. ಕಾಲೇಜ್ ಫೀಸ್ ಮತ್ತೆ ಎಕ್ಸ್ಟ್ರಾ ಕಟ್ಟಂಗಿಲ್ಲ, ಇನ್ಕ್ಲೂಡಿಂಗ್ ಕಾಲೇಜ್ ಫೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ SC ST ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಕಟ್ಟೋ ಕಾರಣ ಅವರು ಕಾಲೇಜ್ ಫೀಸ್ ಅನ್ನು ಕೂಡ ಪೇ ಮಾಡಬೇಕಾಗುತ್ತೆ. ಅದೇ ರೀತಿ ಏಡೆಡ್ ಕೋರ್ಸ್ಗಳಿಗೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ದು ಪ್ರೈವೇಟ್ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಏಡೆಡ್ ಕೋರ್ಸ್ಗಳು ಇರ್ತಾವೆ, ಅದಕ್ಕೆ 38,000 ಅಂತ ಕೊಟ್ಟಿದ್ದಾರೆ. 38,200 ಅಂತ ಕೊಟ್ಟಿದ್ದಾರೆ. ಈ ಸಲ ಸೇಮ್ 7% ಇನ್ಕ್ರೀಸ್ ಮಾಡಿದ್ದಾರೆ. ನಿಮಗೆ 41,200 ಬೀಳುತ್ತೆ. ಅದೇ ರೀತಿ 12 ಕಾಲೇಜ್ಗಳಂತ ಕೊಟ್ಟಿದ್ದಾರೆ, Type 1, Type 2, Type 3 ಅಂತ. ಇಲ್ಲಿ 90,000 ಕೊಟ್ಟಿದ್ದಾರೆ, 98-91,000 ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಡೌಟ್ ಇರುತ್ತೆ, ನೋಟಿಫಿಕೇಶನ್ ಬರೀ 50-60,000 ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಕಳೆದ ವರ್ಷದ ಇದರಲ್ಲಿ ಇಷ್ಟಿದೆ ಅಂತ ಹೇಳಿದ್ದಾರೆ. ನೋಟಿಫಿಕೇಶನ್ ಅಲ್ಲಿ ಅವರು ಯಾವುದೇ ರೀತಿ ಕಾಲೇಜ್ ಫೀಸ್ ಅನ್ನು ಕೂಡ ಮೆನ್ಷನ್ ಮಾಡಿಲ್ಲ, ಯಾವ ರೀತಿ ಮೆನ್ಷನ್ ಕೂಡ ಮಾಡಿಲ್ಲ. ಆ ನಿಟ್ಟಿನಲ್ಲಿ ನಿಮಗೆ ಅರೌಂಡ್ 1 ಲ್ಯಾಕ್ ವರ್ಗೂ ಆಗುತ್ತೆ ನಿಮಗೆ, ಇನ್ಕ್ಲೂಡಿಂಗ್ ಕಾಲೇಜ್ ಫೀಸ್ ಮತ್ತೆ ಕಾಲೇಜ್ ಫೀಸ್ ಮತ್ತೆ ಯೂನಿವರ್ಸಿಟಿ ಫೀಸ್ ನಿಮಗೆ ಅರೌಂಡ್ 1 ಲ್ಯಾಕ್ ವರ್ಗೂ ಆಗುತ್ತೆ. ಇಲ್ಲಿ Type 1, Type 2, Type 3 ಅಂತ ಬರುತ್ತೆ, ಒಂದು ಪ್ರೈವೇಟ್ ಯೂನಿವರ್ಸಿಟಿಗಳು. ಅದೇ ರೀತಿ ಅನ್ಎಡೆಡ್ ಕಾಲೇಜುಗಳಲ್ಲಿ Type 1, Type 2 ಇರುತ್ತೆ. ನಿಮಗೆ ಕ್ಲಾರಿಟಿ ಯಾವಾಗ ಸಿಗುತ್ತೆ ಅಂದ್ರೆ, ಒನ್ಸ್ ಅಪಾನ್ ಎ ಟೈಮ್ ನೀವು ಸೀಟ್ ಅಲಾಟ್ ಮಾಡಿದಾಗ ನಿಮಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಗೊತ್ತಾಗುತ್ತೆ, ಅಥವಾ KE ಅವ್ರು ನೋಟಿಫೈ ಮಾಡೋದಕ್ಕೆ ಗೊತ್ತಾಗುತ್ತೆ. ಬಟ್ ಕಡಿಮೆ ಅಂತೂ ಮಾಡಿಲ್ಲ, ರೈಸ್ ಕೂಡ ಮಾಡೇ ಮಾಡಿದ್ದಾರೆ. ನಿಮ್ಗೆ ಅರೌಂಡ್ 1 ಲ್ಯಾಕ್ ವರೆಗೂ ಬೀಳುತ್ತೆ. ಮತ್ತೆ ಕಾಲೇಜ್ ಫೀಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಯೂಶ್ವಲಿ ನಾವು ಹೇಳ್ಬೋದು ಯೂನಿವರ್ಸಿಟಿ ಅವ್ರು ಹೇಳ್ಬೋದು ಕಡಿಮೆ ಅಂತ, ಬಟ್ ಕಾಲೇಜ್ ಫೀಸು ಒಂದು ಕಡೆ ಜಾಸ್ತಿನೂ ಕೂಡ ಮಾಡ್ತಾರೆ. ಅದು ತಮ್ಮ ತಮ್ಮ ಕಾಲೇಜ್ ವ್ಯಾಪ್ತಿಯಲ್ಲಿ ಡಿಪೆಂಡ್ ಆಗಿರುತ್ತೆ, ಅದನ್ನ ಗ್ಯಾಪ್ ನೋಡ್ಕೊಳ್ಳಿ. ನಂತರ ಬಿ ಫಾರ್ಮ್ ಬಿಟ್ಟು ಗೌರ್ಮೆಂಟ್ ಅಲ್ಲಿ ಮಾಡಿದ್ರೆ OBC SC OBC 2A 2B 3 ಅವರಿಗೆ ಬರೀ 14,000 ಆಗುತ್ತೆ. 12 ಕಾಲೇಜ್ ಅಲ್ಲಿ ಮಾಡಿದ್ರೆ 20,500 ಆಗುತ್ತೆ, ಇದನ್ನ ನೋಡ್ಕೊಳ್ಳಿ. ಅದೇ ಫಾರ್ಮ್ ಡಿ ಮಾಡಿದ್ರೆ 62,500 ಆಗುತ್ತೆ. ಫಾರ್ಮ್ ಸೈನ್ಸ್ 79,000, BBSC 53,000, BFSC 73,000 ಆಗಿರುತ್ತೆ. ಇದು ಬಂದ್ಬಿಟ್ಟು 2A 2B 3A 3B ಅವರಿಗೆ. ಬಟ್ SC ST ಅವರಿಗೆ ನಿಮ್ಗೆ ಗೊತ್ತಿರೋ ಹೇಳಿರೋ ಹಾಗೆ ಸೇಮ್ ನಿಮ್ಗೆ 500 ರೂಪಾಯಿ ಒಳಗೆ ಮುಗೀತದೆ. ಇನ್ಕಮ್ ಮೋರ್ ದನ್ 2.5 ಲ್ಯಾಕ್, ಲೆಸ್ ದನ್ 10 ಲ್ಯಾಕ್ ಇದ್ರೆ ಅರೌಂಡ್ 10-20,000-30,000 ಒಳಗೆ ಮುಗಿಬಿಡುತ್ತೆ ನಿಮ್ದು. ನೋಡ್ಬೋದು ಇಲ್ಲಿ 21,700, ಇಂಜಿನಿಯರಿಂಗು 12 ಕಾಲದಲ್ಲಿ 31,000 ಅಂತ ಕೊಟ್ಟಿದ್ದಾರೆ. ಪ್ರೈವೇಟ್ ಯೂನಿವರ್ಸಿಟಿ ಕೂಡ 31,000 ಕೊಟ್ಟಿದ್ದಾರೆ. ಬಿ ಫಾರ್ಮ 6,000 ಕೊಟ್ಟಿದ್ದಾರೆ, ಫಾರ್ಮ್ ಡಿ 500 ಕೊಟ್ಟಿದ್ದಾರೆ, ಫಾರ್ಮ್ ಸೈನ್ಸ್ 15,000, BBSC 9,490, BFSC 11,790. 7% ಹೈಕ್ ಅಂದ್ರೆ ಏನು ಜಾಸ್ತಿ ಆಗಲ್ಲ, 2-3 ಸಾವಿರ ಹೆಚ್ಚಿಗೆ ಆಗುತ್ತೆ ಅಂತ ನೋಡಬಹುದು ನೀವು. ಅದೇ ರೀತಿ ನಂತರ ಕ್ಯಾಟಗರಿ 1 ಅವ್ರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಗೌರ್ಮೆಂಟ್ ಮತ್ತೆ ಏಡೆಡ್ ಅಲ್ಲಿ 21,000. ಬಟ್ ಅನ್ಎಡೆಡ್ ಕಾಲೇಜ್ಗಳ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಅರೌಂಡ್ 75,000-80,000 ಆಗುತ್ತೆ. ನಿಮಗೆ ಅರೌಂಡ್ ನಿಮಗೆ ಕ್ಲಾರಿಟಿ ಸಿಗುತ್ತೆ ನಿಮಗೆ ಕೆ ಅನ್ನಿಸ್ಕೊಂಡಾಗ. ಬಿ ಫಾರ್ಮಾ ಕ್ಯಾಟಗರಿ 1 ಅವ್ರಿಗೆ 75,000 ಕೊಟ್ಟಿದ್ದಾರೆ ಗೌರ್ಮೆಂಟ್ ಅಲ್ಲಿ. ಅದೇ ರೀತಿ ಸಾರಿ ಗೌರ್ಮೆಂಟ್ ಅಂತೀನಿ, ಬಿ ಫಾರ್ಮಾ 6,000 ಕೊಟ್ಟಿದ್ದಾರೆ ಸೇಮು, ಪ್ಲಸ್ 12 ಅಲ್ಲಿ 17,000 ಕೊಟ್ಟಿದ್ದಾರೆ, ಫಾರ್ಮ್ ಡಿ 67,000 ಕೊಟ್ಟಿದ್ದಾರೆ, ಫಾರ್ಮ್ ಸೈನ್ಸ್ 19,000, ಅದೇ ರೀತಿ BBSC BFSC 14,000-15,000 ರೇಂಜ್ಗೆ ನಿಮಗೆ ಕ್ಯಾಟಗರಿ 1 ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ SNK ಅವರಿಗೆ ಭಾರಿ ಹೆಲ್ಪ್ಫುಲ್ ಆಗುತ್ತೆ. ಇನ್ ಕೇಸ್ SC ST ಆಗಿದ್ರೆ ಅವ್ರಿಗೆ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ. SC ST ಅವ್ರಿಗೆ SNK ಏನಾಗುತ್ತೆ ಇಲ್ಲ ಅನ್ಕೋತೀನಿ. ಬಟ್ ಅದರ ದಿನ SC OBC ಸ್ಟೂಡೆಂಟ್ಸ್ಗಳಿಗೆ SNK ಸಿಕ್ಕರೆ ಯೂಸ್ ಆಗುತ್ತೆ. ಯಾಕಂದ್ರೆ ಬರೀ 21,000 ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ, ಪ್ರೈವೇಟ್ ಕಾಲೇಜಲ್ಲಿ ಕೇವಲ 31,000 ಕೊಟ್ಟಿದ್ದಾರೆ, ಬೇರೆದಕ್ಕೆ ಅದು ಮೆನ್ಷನ್ ಮಾಡಿಲ್ಲ. ಇಲ್ಲಿ ಏನು ಹೇಳಿದ್ರೆ ಅಂದ್ರೆ ಯೂನಿವರ್ಸಿಟಿ ಫೀಸ್ ಅಂತ ಕೊಟ್ಟಿದ್ದಾರೆ, ಇಂಜಿನಿಯರಿಂಗ್ 10,000 ಅಂತ, ಅರ್ಕಿಟೆಕ್ಚರ್ 11,000 ಅಂತ, ಬಿ ಫಾರ್ಮ 5,000,
ಪರ್ಮಿಟ್ ಇಂದ 1700 ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಯೂನಿವರ್ಸಿಟಿ ಫೀಸ್ ಆಗಿರುತ್ತೆ. ಇಲ್ಲಿ ನೋಡಿ ನೋಡೋದ್ರೆ ನೀವು 20,000 ಬಂದ್ಬಿಟ್ಟು 20,000 ಬಂದ್ಬಿಟ್ಟು ಅದರ್ ಫೀಸ್ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮಗೆ ಖಾಸಗಿ ಕಾಲೇಜುಗಳಲ್ಲಿ ಅದರ್ ಫೀಸ್ ಕೂಡ ಇಸ್ಕೋತಾರೆ. ಇಲ್ಲಿ 20,000 ಅದರ್ ಫೀಸ್ ಪ್ಲಸ್ ಯೂನಿವರ್ಸಿಟಿ ಫೀಸ್ 10,000, ಇಲ್ಲಿ 30,000 ಆಯ್ತು. 30,000 ಪ್ಲಸ್ ನಿಮಗೆ ಇಲ್ಲಿ ಮಾಮೂಲಿ ಯೂನಿವರ್ಸಿಟಿ ಫೀಸ್ ಇರುತ್ತೆ. ಅಲ್ಲಿ 30,000 ಪ್ಲಸ್ ಇಲ್ಲಿ 90,000 ಅಂದ್ರೆ ನಿಮ್ಗೆ 1,00,000 ಮೇಲೆ ಆಗುತ್ತೆ ಫೀಸ್. ಈ ರೀತಿ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ನೋಡ್ಕೊಳ್ಳಿ, ಜಸ್ಟ್ ನಿಮಗೆ ಪ್ರೂಫ್ ತೋರಿಸ್ತೀನಿ ನೋಡಿ. 20,000 ಅದರ್ ಫೀಸ್ ಅಂತ ಕೊಟ್ಟಿದ್ದಾರೆ ನಿಮಗೆ ಯೂನಿವರ್ಸಿಟಿಯಲ್ಲಿ, ಅಂದ್ರೆ ನಿಮ್ದು ಅಂದ್ರೆ ಪ್ರೈವೇಟ್ ಯೂನಿವರ್ಸಿಟಿಗಳು, ಅದೇ ರೀತಿ ಪ್ರೈವೇಟ್ ಕಾಲೇಜುಗಳಲ್ಲಿ 20,000 ಅದರ್ ಫೀಸ್ ಅಂತ ಇಸ್ಕೊಳ್ತಾರೆ. ಓಕೆ, ನಂತರ ಯೂನಿವರ್ಸಿಟಿ ಫೀಸ್ ನೋಡಿದ್ರೆ 10,000 ಇದೆ, ಅಂದ್ರೆ ನಿಮ್ಗೆ ಯೂನಿವರ್ಸಿಟಿ ಫೀಸ್ 10,000 ಇದೆ. ಅಥವಾ ಕಾಲೇಜ್ ಫೀಸ್ ಅಂತ ಇಸ್ಕೊಳ್ತಾರೆ. ಇಲ್ಲಿ 20,000 30,000 ಪ್ಲಸ್ ನಿಮಗೆ ಅಲ್ಲಿ 60,000, ನೀವು ಫಾರ್ ಎಕ್ಸಾಂಪಲ್ ಅಲ್ಲಿ 60,000 ಕೊಟ್ಟಿದ್ರು, 60,000 ಪ್ಲಸ್ 30,000 ಎಷ್ಟಾಯ್ತು, 90,000 92,000 ಆಯ್ತು. ಈ ರೀತಿ ನಿಮಗೆ ಫೀಸ್ ಈ ರೀತಿ ವೇರಿ ಆಗುತ್ತೆ, ಕೆಲವೊಂದು ಕಾಲೇಜುಗಳಲ್ಲಿ ಡಿಪೆಂಡ್ ಆಗುತ್ತೆ. ಈ ಸಲ ಬೇಕಾದ್ರೆ 7% ಇನ್ಕ್ರೀಸ್ ಮಾಡಿರೋ ಕಾರಣ ನಿಮಗೆ ಮೋರ್ ದನ್ 1,00,000 ನಿಮಗೆ ಫೀಸ್ ಕೂಡ ಆಗ್ಬೋದು. ಇದು ಕೂಡ ಗ್ಯಾಪ್ನ ಇರಲಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.